ಕೋಲಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗೊಂದಲದ ವಾತಾವರಣ ಮುಂದುವರೆದಿದೆ. ಫಾದರ್ ಶಾಂತಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಕ್ರೈಸ್ತ ಸಮಾಜದ ಒಂದು ಗುಂಪು ಇಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗದೆ ಮರದ ಕೆಳಗೆ ನಿಂತು ಪ್ರತಿಭಟನೆ ನಡೆಸಿದ್ರು. ಆದರೆ ಪ್ರತಿಭಟನೆಯನ್ನ ಲೆಕ್ಕಿಸದೆ ಎಂದಿನಂತೆ ನೂರಾರು ಸಾರ್ವಜನಿಕರು ಚರ್ಚ್ನಲ್ಲಿನ ಪ್ರಾರ್ಥನೆಯಲ್ಲಿ ಭಾಗಿಯಾದರು. ಬೆಳಗ್ಗೆ 8 ರಿಂದ 11 ಗಂಟೆವರೆಗೂ ಫಾದರ್ ಶಾಂತಕುಮಾರ್ ಅವರು ಬೈಬಲ್ ಬೋಧಿಸುವ ಮೂಲಕ ಇಂದಿನ ಪ್ರಾರ್ಥನೆಯನ್ನು ಮುನ್ನಡೆಸಿದರು. ಚರ್ಚ್ ಪಕ್ಕದಲ್ಲಿನ ಮರದ ಕೆಳಗೆ ಕುಳಿತಿದ್ದ ಒಂದು ಗುಂಪು ಭಜನೆ ಹಾಡು ಹಾಡುತ್ತಾ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಈ ಬಗ್ಗೆ ಮಾತನಾಡಿದ ಫಾದರ್ ಶಾಂತಕುಮಾರ್, ನಮ್ಮ ಚರ್ಚ್ನಲ್ಲಿ ಪ್ರಾರ್ಥನೆಗೆ ಬಾರದಂತೆ ಜನರನ್ನ ತಡೆಯುವ ಹುನ್ನಾರ ಆಗುತ್ತಿದೆ. ನಮ್ಮ ಪ್ರಾರ್ಥನೆಯಲ್ಲಿ ಮುಂದೆಯೂ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ನಾನು ನಿಮ್ಮ ಸಮಿತೆ ಬಿಕ್ಕತ್ತನ ದಿವಸದಲ್ಲಿ ಈ ಪವಿತ್ರ ಆರಾಧನೆಯಲ್ಲಿ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ನಾವೆಲ್ಲರೂ. ಇದು ಸಾಮಿಕವಾದಂತಹ ಒಂದು ಸಂಗತಿ ಆಗಿದೆ ಪ್ರಿಯವಾದವರೆ. ಹಾಗಾದ್ರೆ ಫ್ರೀಡಮ್ ಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ನೋಡ್ತೇವೆ. ವಿಧ ವಿಧವಾದ ರೂಪದಲ್ಲಿ ಬೇಡಿಕೆಗಳನ್ನ ಈಡೇರಿಸಿಕೊಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದರೆ ಕ್ರೈಸ್ತರಾದ ನಾವು ಹೋರಾಟ ಮಾಡಬೇಕಾಗಿದ್ರೆ ನಾವು ಮೊದಲು ದೇವರಿಗೆ ಒಳಗಾಗಬೇಕು. ದೇವರು ಕೊಟ್ಟಿರತಕ್ಕಂತ ಹಾಗೆ ಹೋರಾಟ ಹಾಕಿವಾದ ರೀತಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಜನರಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲ. ನಾವು ಆರಾಧನೆಯನ್ನು ಸುಗಮವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಪಾಸ್ಟ್ ಕಮಿಟಿ ಇದೆ. ಪಾಸ್ಟ್ ಕಮಿಟಿ ಇವರೆಲ್ಲರೂ ಒಗ್ಗಟ್ಟಾಗಿ ಸಭಿಕರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಮಾನ್ಯ ಬಿಷಪ್ ಅಯ್ಯನವರಿದ್ದಾರೆ, ಅವರ ನಾಯಕತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀತಾ ಇದೆ. ನಾವು ಯಾರ ಮೇಲೆ ದ್ವೇಷ ಮಾಡ್ತಾ ಇಲ್ಲ. ಪ್ರತಿ ಭಾನುವಾರ ಯಥಾಸ್ಥಿತಿಯಾಗಿ ನಾವು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆ ಮಾಡ್ತಾಯಿದ್ರು ಅದು ಮಾಡ್ತಾಯಿದ್ರೋ ನಮಗೂ ಗೊತ್ತಿಲ್ಲ. ಯಾವ ವಿಷಯಕ್ಕಾಗಿ ಮಾಡ್ತಾಯಿರೋದವ್ರು ನಮಗೆ ಗೊತ್ತಿಲ್ಲ. ನಾವಂತೂ ಆರಾಧನೆಯಲ್ಲಿ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವು ನಮ್ಮ ಚರ್ಚಿಗೆ ಬರೆದಿರಂಗೆ ಕೆಲವರು ತಂಡ ಇದಕ್ಕೆ ಕಾರ್ಯ ಮಾಡ್ತಾಯಿದ್ದಾರೆ. ಇದರ ಹಿಂದೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಕೆಲವರು ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೂ ಕೂಡ ನಾವು ಒಳ್ಳೇದು ಮಾಡಲಿ ಎಂಬುದಾಗಿ ನಾವು ಒಳ್ಳೆಯದನ್ನ ಬಯಸ್ತೇವೆ. ಅವ್ರಿಗೆ ಒಳ್ಳೆಯ ಮನಸ್ಸು ಕೊಡಲಿ ಎಂಬುದಾಗಿ ಶುಭ ಹಾರಿಸ್ತೇವೆ.